ಶಿವಮೊಗ್ಗದ ರಾಗಿಗುಡ್ಡೆಯಲ್ಲಿ ಮತಾಂಧ ಮುಸಲ್ಮಾನ ಸಮುದಾಯದಿಂದ ಆಗಿರತಕ್ಕಂತಹ ಘಟನೆಗಳು ಮತ್ತು ಈ ಘಟನೆಯಲ್ಲಿ ನೊಂದಿರತಕ್ಕಂತಹ ಹಿಂದೂಗಳ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ನೀಡತಕ್ಕಂತಹ ಮತ್ತು ಅವರ ಜೊತೆಗೆ ನಾವಿದ್ದೇವೆ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಾವು ಇವತ್ತು ಈ ಭಾಗಕ್ಕೆ ಭೇಟಿಯನ್ನ ನೀಡಿದ್ದೀವಿ ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಮತ ಬ್ಯಾಂಕ್ಗಳನ್ನು ಪಡಿಬೇಕು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ಸರ್ಕಾರ ಆ ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡತಕ್ಕಂತ ಮತ್ತು ಈ ರೀತಿಯ ಘಟನೆಗಳಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಅನ್ನುವಂಥದ್ದು ಇದು ಪೂರ್ವ ನಿಯೋಜಿತ ಕೃತ್ಯದ ಮಾದರಿಯಲ್ಲಿ ಈ ಘಟನೆ ನಡೆದಿದೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಣೇಶೋತ್ಸವವನ್ನು ಈ ಭಾಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತದೆ ಹಿಂದೂ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ದೊಡ್ಡದಾಗಿರತಕ್ಕಂಥ ಶಕ್ತಿ ಬರ್ತದೆ ಯೋಚನೆಯ ಅಡಿಯಲ್ಲಿ ಈ ರೀತಿಯ ಮಾನಸಿಕತೆಯ ಜೊತೆಗೆ ಅನೇಕ ಮನೆಗಳಿಗೆ ನುಗ್ಗಿ ಮನೆಗಳಿಗೆ ಹಲ್ಲೆ ಮಾಡ ಮನೆಗಳಿಗೆ ದಾಳಿ ಮಾಡತಕ್ಕಂತಹ ಮತ್ತು ಮನೆಯವರಿಗೆ ಹಲ್ಲೆ ಮಾಡತಕ್ಕಂತಹ ಘಟನೆಗಳು ನಡೆದಿದೆ ರೋಹನ್ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿ ಅವನ ಮನೆಯನ್ನ ಧ್ವಂಸ ಮಾಡತಕ್ಕಂತಹ ಪ್ರತಿಕ್ರಿಯೆಗಳು ಯಾವ ಅವನ ಮನೆಯ ಮುಂದೆ ನಿಲ್ಲಿಸಿರತಕ್ಕಂತಹ ವಾಹನಗಳನ್ನ ದಾಳಿ ಮಾಡಿ ಪುಡಿ ಮಾಡಿರತಕ್ಕಂತಹ ವಿದ್ಯಮಾನಗಳು ಯಾವ ಒಂದು ಟೀಚರ್ ಆಗಿ ಇವತ್ತು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಶಾಲೆಯಲ್ಲಿ ಬೋಧನೆ ಮಾಡಿರತಕ್ಕಂತಹ ಟೀಚರ್ ಅವರ ಮನೆಗೆ ನುಗ್ಗಿ ಅವರ ಶಿಷ್ಯರಿಂದಲೇ ಈ ರೀತಿಯ ಘಟನೆ ನಡೆದಿರುವಂತದ್ದು ಮುಸ್ಲಿಂ ಶಿಷ್ಯರಿಂದಲೇ ನಡೆದಿರತಕ್ಕಂತಹ ಈ ಘಟನೆ ಇವೆಲ್ಲವನ್ನ ಯೋಚನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮುಂದಿನ ದಿವಸದಲ್ಲಿ ಒಂದು ದೊಡ್ಡದಾಗಿರತಕ್ಕಂತಹ ಸಂಘರ್ಷವನ್ನ ಮತಾ ಮತಾಂಧ ಸಮುದಾಯ ಮಾಡಲಿಕ್ಕೆ ಸಿದ್ಧ ಇದೆ ಯೋಚನೆ ಯೋಚನೆಯಡಿಯಲ್ಲಿ ಪೂರ್ವ ನಿಯೋಜಿತ ಕೃತ್ಯವಾಗಿ ಮೊನ್ನೆ ನಡೆದಿರತಕ್ಕಂತ ಘಟನೆ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ನಾವೆಲ್ಲರೂ ಅವರಿಗೆ ಸಾಂತ್ವನ ಹೇಳತಕ್ಕಂತ ಮತ್ತು ಅವರ ಜೊತೆಗೆ ನಾವಿದ್ದೀವಿ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅನೇಕ ರೀತಿಯ ದಾಳಿಗಳು ಸಂಘರ್ಷಗಳು ನೋವುಗಳು ಅಪಮಾನಗಳ ನಡುವೆ ಕೂಡ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡತಕ್ಕಂತ ಅನೇಕ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಆದ್ರೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ತಲುವಾರು ಹಿಡಿದು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತದೆ ಅಂತೇಳಿ ಆದರೆ ಇವತ್ತು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಮತಾಂಧರಿಗೆ ಹಿಂದೂ ಸಮಾಜದ ಮನೆಗಳ ಮೇಲೆ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ ಆದರೆ ನಾನು ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ನಮ್ಮಲ್ಲೂ ಕೂಡ ಇದೆ ನಮ್ಮಲ್ಲಿಯೂ ಕೂಡ ಶಸ್ತ್ರಾಸ್ತ್ರ ಇದೆ ಅನಿವಾರ್ಯ ಸಂದರ್ಭ ಬಂದರೆ ಇದೇ ಶಸ್ತ್ರಗಳ ಮುಖಾಂತರ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಮುಂದಿನ ದಿವಸಗಳಲ್ಲಿ ನವರಾತ್ರಿ ಒಂದು ವಾರದಲ್ಲಿ ಬರಲಿಕ್ಕಿದೆ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಶಸ್ತ್ರಗಳಿಗೆ ಪೂಜೆ ಮಾಡತಕ್ಕಂತಹ ಮತ್ತು ಶಸ್ತ್ರಗಳಿಗೆ ಪೂಜೆ ಮಾಡಿ ನಾವು ಶಸ್ತ್ರಗಳ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತೇವೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಾವು ಪೂಜೆಯನ್ನು ನೆರವೇರಿಸಲಿಕ್ಕಿದ್ದೀವಿ ನಾನು ಈ ಭಾಗದಲ್ಲಿ ಇರತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿ ಮನೆಯಲ್ಲಿಯೂ ಕೂಡ ತಲುವಾರುಗಳಿಗೆ ಪೂಜೆ ಮಾಡಬೇಕು ಸ್ಕ್ರೂ ಡ್ರೈವರ್ ಅಥವಾ ಸ್ಪಾನರ್ ಇನ್ನಿತರ ವಸ್ತುಗಳನ್ನು ಬಿಟ್ಟು ಯಾವ ಅನಿರೀಕ್ಷಿತ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಮುಂದಿನ ದಿವಸದಲ್ಲಿ ಆದರೆ ಉತ್ತರವನ್ನು ಕೊಡೋದಕ್ಕೆ ನಾವು ಕೂಡ ಶಸ್ತ್ರಗಳನ್ನು ಪೂಜೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಯಾವ ಮನೆಗೆ ಎಲ್ಲ ಧ್ವಂಸ ಮಾಡಿ ಯಾರಿಗೆಲ್ಲ ಮಾನಸಿಕವಾಗಿ ಕುಗ್ಗಿಸತಕ್ಕಂತಹ ಪ್ರಯತ್ನವನ್ನ ಸರ್ಕಾರ ಪ್ರಾಯೋಜಿತವಾಗಿ ಮಾಡಿದಾರ ಸರ್ಕಾರ ತಕ್ಷಣ ಅವರಿಗೆ ಪರಿಹಾರವನ್ನ ಕೊಡಬೇಕು ಯಾವ ಮನೆಗೆಲ್ಲ ದಾಳಿಯಾಗಿದ ಮನೆಯ ಸಂಪೂರ್ಣ ಖರ್ಚನ್ನು ಸರ್ಕಾರ ಭರಿಸಬೇಕು ಯಾರು ಈ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಈ ರೀತಿಯ ದುಷ್ಕೃತ್ಯಗಳನ್ನು ಮಾಡ್ತಾ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯ ನಡುವೆ ಒಂದು ಬಹುಸಂಖ್ಯಾತರು ಬದುಕಲಿಕ್ಕೆ ಕಷ್ಟ ಸಾಧ್ಯ ಇದೆ ಅನ್ನತಕ್ಕಂತಹ ಸಂದೇಶವನ್ನು ಕೊಡೋದಕ್ಕೆ ಈ ರೀತಿಯ ಚಟುವಟಿಕೆಗಳನ್ನು ಮಾಡಿದಾರ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಆಗದಂತಹ ರೀತಿಯಲ್ಲಿ ಸರ್ಕಾರ ಗಂಭೀರವಾಗಿರತಕ್ಕಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯ ಬಗ್ಗೆ ನಮ್ಗೆಲ್ರಿಗೂ ಅತ್ಯಂತ ಗೌರವ ಇದೆ ತಮ್ಮ ಮನೆ ಮಠ ಎಲ್ಲವನ್ನ ಕುಟುಂಬವನ್ನ ಬಿಟ್ಟು ಸಮಾಜದಲ್ಲಿ ಶಾಂತಿ ಸಹೋದರತೆ ಪ್ರೀತಿ ವಿಶ್ವಾಸದ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ಸೇವೆ ಮಾಡ್ತಾ ಇರತಕ್ಕಂತಹ ಪೊಲೀಸ್ ಬಂಧುಗಳು ಅವರನ್ನ ಕೂಡ ಅವರ ಅಧಿಕಾರವನ್ನು ಕೂಡ ಹಸ್ತಕ್ಷೇಪ ಮಾಡುವುದರ ಮುಖಾಂತರ ಸರ್ಕಾರ ದುರುಪಯೋಗ ಪಡ್ಕೊಂಡು ಅವರನ್ನು ಕೂಡ ಕೆಲಸ ಮಾಡದಂತಹ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಕರ್ನಾಟಕಕ್ಕೆ ಅತ್ಯಂತ ದೊಡ್ಡದಾಗಿರತಕ್ಕಂಥ ನೋವನ್ನು ತಂದಿದೆ ಈ ಕೃತ್ಯವನ್ನು ನಾವು ಅತ್ಯಂತ ಕಠಿಣವಾಗಿ ನಾವು ಖಂಡಿಸ್ತೀವಿ ಮತ್ತು ಮುಂದಿನ ದಿವಸದಲ್ಲಿ ಆ ಇಲಾಖೆಗೆ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಸರ್ಕಾರ ಕೊಡಬೇಕು ಅನ್ನಕ್ಕಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿರತಕ್ಕಂತಹ ಪ್ರಕರಣವನ್ನು ಕೂಡ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಇಲಾಖೆ ಯಾವ ಸಮಾಜಕ್ಕೆ ರಕ್ಷಣೆಯನ್ನು ಕೊಡಬೇಕಾಗಿರತಕ್ಕಂತಹ ಪೊಲೀಸ್ ಇಲಾಖೆಗೂ ಕೂಡ ಮುಂದಿನ ದಿವಸದಲ್ಲಿ ರಕ್ಷಣೆ ಕೊಡತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಅವರಿಗೆ ಕೆಲಸವನ್ನ ಮಾಡೋದಕ್ಕೆ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡದೆ ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ क्षणदा सुतिကလေးಗಾಗಿ বিস্তారా ന്യൂസ് ആപ്പ് ഡൗൺലോഡ് ಮಾಡಿ বিস্তാര ന്യൂസ് 니ఖര ജനപര